ಹಾಕಿರುವಂಥದ್ದು ಬಿಬಿಎಂಪಿ ಅಧಿಕಾರಿಗಳು. 2011 ರಿಂದ 2023 ರವರೆಗೆ ತೆರಿಗೆ ಬಾಕಿಯನ್ನು ಉಳಿಸಿಕೊಳ್ಳಲಾಗಿದೆ. 11.51 ಕೋಟಿ ಆಸ್ತಿ ತೆರಿಗೆ ಪಾವತಿಸಬೇಕಾಗಿರುವಂಥದ್ದು. ರಾಕ್ಲೈನ್ ಮಾಲ್ನವರು ನೋಟಿಸ್ ನೀಡಿದ್ರು ಕೂಡ ಪ್ರತಿಕ್ರಿಯೆ ಕೊಡ್ತಾ ಇರಲಿಲ್ವಂತೆ. ಸೊ ಅದಕ್ಕೆ ಲಾಕ್ ಮಾಡಿದ್ರು, ಸೀಸ್ ಮಾಡಿದ್ದಾರೆ. ಜಾಲಹಳ್ಳಿಯಲ್ಲಿ ಇರುವಂಥ ರಾಕ್ಲೈನ್ ಮಾಲ್ ವಲಯ ಆಯುಕ್ತೆ ಪ್ರೀತಿ ಗೆಹ್ಲೋಟ್, ವಲಯ ಜಂಟಿ ಆಯುಕ್ತರಾಗಿರುವಂಥ ಬಾಲಶೇಖರ್ ಸಮ್ಮುಖದಲ್ಲಿ ರೇಡನ್ನು ಮಾಡಿ ಲಾಕ್ ಮಾಡಲಾಯಿತು. ಸರಿಯಾದಂಥ ಕ್ರಮವನ್ನು ಕೈಗೊಂಡಿದ್ದಾರೆ ಅಧಿಕಾರಿಗಳು. ಇದೇ ರೀತಿಯಾಗಿ ಮಾಡಬೇಕು, ಸರಿಯಾಗಿ ತೆರಿಗೆಯನ್ನು ಕಟ್ಟದೆ ಹೋದರೆ. ರಾಕ್ಲೈನ್ ಮಾಲನ್ನು ಈಗ ಸೀಸ್ ಮಾಡಲಾಗಿರುವಂಥದ್ದು. 11.51 ಕೋಟಿ ಹತ್ತತ್ರ ಒಂದು 12 ವರ್ಷದಿಂದ ಬಾಕಿ ಉಳಿಸ್ಕೊಂಡಿದ್ದಾರಂತೆ ಇವರು. ರಾಕ್ಲೈನ್ ಮಾಲ್ 2011 ರಿಂದ ಟ್ಯಾಕ್ಸು ಡಿಫಾಲ್ಟಲ್ಲಿದೆ. ಸುಮಾರು 11.5 ಕೋಟಿ ಡಿಫಾಲ್ಟ್ ಇದೆ. ನ್ಯಾಯಾಲಯದಲ್ಲಿ ಇತ್ತು ಕೇಸು, ನ್ಯಾಯಾಲಯದಲ್ಲಿ ಹೋದ ವರ್ಷ ಅದು ಇತ್ಯರ್ಥ ಆಯಿತು. ನೋಟಿಸ್ ಕೊಟ್ಟಿದ್ರು, ರಿಸೀವ್ ಮಾಡಿಕೊಂಡಿಲ್ಲ ಅಂತ ಕಾರಣಕ್ಕಾಗಿ ಈಗ ಇವತ್ತು ಅದನ್ನು ಸೀಲ್ ಮಾಡಿದ್ದೀವಿ. ಎರಡು ಕಡೆ ಏನು ಗೇಟ್ ಸೀಲ್ ಮಾಡಿದ್ದೀವಿ. ವಸೂಲಿಗಾಗಿ ಈ ಕ್ರಮ ತಗೊಂಡಿದ್ದೀವಿ. ಅರ್ಧ ಕೊಟ್ಟು ಅಪೀಲ್ ಮಾಡಿದ್ರೆ ಅದಕ್ಕೆ ಅವಕಾಶ ಇದೆ. 50% ಅವ್ರು ಕಟ್ಟಿ ನಾವು ಇಲ್ಲ, ನೀವು ನಮ್ಮದು ತಕರಾರು ಇದೆ ನಿಮ್ಮ ಅರ್ಜಿಗೆ ಅಂತ ಅಂದರೆ ನಾವು ಅಪೀಲ್ನ ರಿಸೀವ್ ಮಾಡ್ಕೋಬೋದು, ಇಲ್ಲಾಂದರೆ ಫುಲ್ ಕಟ್ಟಬೇಕಾಗಿತ್ತು. ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಹೋದ ವರ್ಷ 2000 ಆಗಸ್ಟಲ್ಲಿ ಒಂದು ನೋಟಿಸ್ ಕೊಟ್ಟಿದ್ದರು, ನಿನ್ನೆ ಸಹ ಒಂದು ನೋಟಿಸ್ ಕೊಟ್ಟಿದ್ದೀವಿ. ಸೊ ಅದು 2 ಸಹ ಅವರು ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಮಾಜರ್ ಆಗಿದೆ. ಈಗ ಎಲ್ಲ ಸಿಬ್ಬಂದಿಗಳೆಲ್ಲ ನಾವು ಲಾಕ್ ಮಾಡೋಕ್ಕೆ ಸೀಲ್ ಮಾಡೋಕ್ಕೆ ಬಂದಾಗ ತುಂಬ ಜನ ಅವ್ರು ಹೈಕೋರ್ಟ್ ಆರ್ಡರ್ ಆದಮೇಲೆ ಇಲ್ಲಿವರೆಗೂ ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ ಅವ್ರಿಗೆ, ನಮಗೆ ಯಾವುದೂ ನೋಟಿಸ್ ಕೊಟ್ಟಿಲ್ಲ. ಆದ್ರೂ ಏಕಾಏಕಿ ಬಂದು ಈ ಥರ ಸೀಸ್ ಮಾಡೋಕ್ಕೆ ಬಂದಿದ್ದಾರೆ. ನಿನ್ನೆ ನೈಟು BBMP ಅವರು 9:30 ನಮ್ಮ ಮಾಲಿಗೆ ಬಂದಿದ್ದಾರೆ, ಬಟ್ ಬೆಳಿಗ್ಗೆ ಸಾಯಂಕಾಲವರೆಗೂ ಏನೂ ಒಂದು ಇನ್ಫಾರ್ಮೇಷನ್ ಇಲ್ಲ, ಯಾವುದೇ ರೀತಿ ನೋಟಿಸ್ ಬಂದಿಲ್ಲ. ನೈಟ್ ಬಂದು ಕೊಡಕ್ಕೆ ಬಂದಿದ್ದಾರೆ. ಕೊಡಕ್ಕೆ ಬಂದಮೇಲೆ ನಾವು ಜಸ್ಟ್ ಕೇಳಿದ್ದೀವಿ ಯಾವ್ದು ಏನು ನೋಟಿಸ್ ಕೊಟ್ಟಿದ್ದೀರಾ ತೋರಿಸಿ ಅಂತ. ತೋರಿಸ್ಬಿಟ್ಟು ಮತ್ತೆ ಇಸ್ಕೊಂಡ್ರು, ಒಂದು 5-10 ನಿಮಿಷ ವೆಯ್ಟ್ ಮಾಡಿ ನಮ್ಮ ಸಾರ್ ಬರ್ತಾರೆ ಕೊಟ್ಬಿಟ್ಟು ಹೋಗಿ ಅಂತ. 5 ನಿಮಿಷನೂ ಇರಲಿಲ್ಲ, ಒಟ್ಬಿಟ್ರು. ನಮ್ಗೆ ಗೊತ್ತಾ ಹಾಕಿರುವಂಥದ್ದು BBMP ಅಧಿಕಾರಿಗಳು. 2011 ರಿಂದ 2023 ರವರೆಗೆ ತೆರಿಗೆ ಬಾಕಿಯನ್ನು ಉಳಿಸ್ಕೊಳ್ಳಲಾಗಿದೆ. 11.51 ಕೋಟಿ ಆಸ್ತಿ ತೆರಿಗೆ ಪಾವತಿಸಬೇಕಾಗಿರುವಂಥದ್ದು. ರಾಕ್ಲೈನ್ ಮಾಲ್ನವರು ನೋಟಿಸ್ ನೀಡಿದ್ರು ಕೂಡ ಪ್ರತಿಕ್ರಿಯೆ ಕೊಡ್ತಾ ಇರಲಿಲ್ವಂತೆ. ಸೊ ಅದಕ್ಕೆ ಲಾಕ್ ಮಾಡಿದ್ರು, ಸೀಸ್ ಮಾಡಿದ್ದಾರೆ. ಜಾಲಹಳ್ಳಿಯಲ್ಲಿ ಇರುವಂಥ ರಾಕ್ಲೈನ್ ಮಾಲ್ ವಲಯ ಆಯುಕ್ತೆ ಪ್ರೀತಿ ಗೆಹ್ಲೋಟ್, ವಲಯ ಜಂಟಿ ಆಯುಕ್ತರಾಗಿರುವಂಥ ಬಾಲಶೇಖರ್ ಸಮ್ಮುಖದಲ್ಲಿ ರೇಡನ್ನು ಮಾಡಿ ಲಾಕ್ ಮಾಡಲಾಯಿತು. ಸರಿಯಾದಂಥ ಕ್ರಮವನ್ನು ಕೈಗೊಂಡಿದ್ದಾರೆ ಅಧಿಕಾರಿಗಳು. ಇದೇ ರೀತಿಯಾಗಿ ಮಾಡಬೇಕು, ಸರಿಯಾಗಿ ತೆರಿಗೆಯನ್ನು ಕಟ್ಟದೆ ಹೋದರೆ. ರಾಕ್ಲೈನ್ ಮಾಲನ್ನು ಈಗ ಸೀಸ್ ಮಾಡಲಾಗಿರುವಂಥದ್ದು. 11.51 ಕೋಟಿ ಹತ್ತತ್ರ ಒಂದು 12 ವರ್ಷದಿಂದ ಬಾಕಿ ಉಳಿಸ್ಕೊಂಡಿದ್ದಾರಂತೆ ಇವರು. ರಾಕ್ಲೈನ್ ಮಾಲ್ 2011 ರಿಂದ ಟ್ಯಾಕ್ಸು ಡಿಫಾಲ್ಟಲ್ಲಿದೆ. ಸುಮಾರು 11.5 ಕೋಟಿ ಡಿಫಾಲ್ಟ್ ಇದೆ. ನ್ಯಾಯಾಲಯದಲ್ಲಿ ಇತ್ತು ಕೇಸು, ನ್ಯಾಯಾಲಯದಲ್ಲಿ ಹೋದ ವರ್ಷ ಅದು ಇತ್ಯರ್ಥ ಆಯಿತು. ನೋಟಿಸ್ ಕೊಟ್ಟಿದ್ರು, ರಿಸೀವ್ ಮಾಡಿಕೊಂಡಿಲ್ಲ ಅಂತ ಕಾರಣಕ್ಕಾಗಿ ಈಗ ಇವತ್ತು ಅದನ್ನು ಸೀಲ್ ಮಾಡಿದ್ದೀವಿ. ಎರಡು ಕಡೆ ಏನು ಗೇಟ್ ಸೀಲ್ ಮಾಡಿದ್ದೀವಿ. ವಸೂಲಿಗಾಗಿ ಈ ಕ್ರಮ ತಗೊಂಡಿದ್ದೀವಿ. ಅರ್ಧ ಕೊಟ್ಟು ಅಪೀಲ್ ಮಾಡಿದ್ರೆ ಅದಕ್ಕೆ ಅವಕಾಶ ಇದೆ. 50% ಅವ್ರು ಕಟ್ಟಿ ನಾವು ಇಲ್ಲ, ನೀವು ನಮ್ಮದು ತಕರಾರು ಇದೆ ನಿಮ್ಮ ಅರ್ಜಿಗೆ ಅಂತ ಅಂದರೆ ನಾವು ಅಪೀಲ್ನ ರಿಸೀವ್ ಮಾಡ್ಕೋಬೋದು, ಇಲ್ಲಾಂದರೆ ಫುಲ್ ಕಟ್ಟಬೇಕಾಗಿತ್ತು. ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಹೋದ ವರ್ಷ 2000 ಆಗಸ್ಟಲ್ಲಿ ಒಂದು ನೋಟಿಸ್ ಕೊಟ್ಟಿದ್ದರು, ನಿನ್ನೆ ಸಹ ಒಂದು ನೋಟಿಸ್ ಕೊಟ್ಟಿದ್ದೀವಿ. ಸೊ ಅದು 2 ಸಹ ಅವರು ರಿಸೀವ್ ಮಾಡಿಕೊಂಡಿಲ್ಲ ಅಂತ ಮಾಜರ್ ಆಗಿದೆ. ಈಗ ಎಲ್ಲ ಸಿಬ್ಬಂದಿಗಳೆಲ್ಲ ನಾವು ಲಾಕ್ ಮಾಡೋಕ್ಕೆ ಸೀಲ್ ಮಾಡೋಕ್ಕೆ ಬಂದಾಗ ತುಂಬ ಜನ ಅವ್ರು ಹೈಕೋರ್ಟ್ ಆರ್ಡರ್ ಆದಮೇಲೆ ಇಲ್ಲಿವರೆಗೂ ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ ಅವ್ರಿಗೆ, ನಮಗೆ ಯಾವುದೂ ನೋಟಿಸ್ ಕೊಟ್ಟಿಲ್ಲ. ಆದ್ರೂ ಏಕಾಏಕಿ ಬಂದು ಈ ಥರ ಸೀಸ್ ಮಾಡೋಕ್ಕೆ ಬಂದಿದ್ದಾರೆ. ನಿನ್ನೆ ನೈಟು BBMP ಅವರು 9:30 ನಮ್ಮ ಮಾಲಿಗೆ ಬಂದಿದ್ದಾರೆ, ಬಟ್ ಬೆಳಿಗ್ಗೆ ಸಾಯಂಕಾಲವರೆಗೂ ಏನೂ ಒಂದು ಇನ್ಫಾರ್ಮೇಷನ್ ಇಲ್ಲ, ಯಾವುದೇ ರೀತಿ ನೋಟಿಸ್ ಬಂದಿಲ್ಲ. ನೈಟ್ ಬಂದು ಕೊಡಕ್ಕೆ ಬಂದಿದ್ದಾರೆ. ಕೊಡಕ್ಕೆ ಬಂದಮೇಲೆ ನಾವು ಜಸ್ಟ್ ಕೇಳಿದ್ದೀವಿ ಯಾವ್ದು ಏನು ನೋಟಿಸ್ ಕೊಟ್ಟಿದ್ದೀರಾ ತೋರಿಸಿ ಅಂತ. ತೋರಿಸ್ಬಿಟ್ಟು ಮತ್ತೆ ಇಸ್ಕೊಂಡ್ರು, ಒಂದು 5-10 ನಿಮಿಷ ವೆಯ್ಟ್ ಮಾಡಿ ನಮ್ಮ ಸಾರ್ ಬರ್ತಾರೆ ಕೊಟ್ಬಿಟ್ಟು ಹೋಗಿ ಅಂತ. 5 ನಿಮಿಷನೂ ಇರಲಿಲ್ಲ, ಒಟ್ಬಿಟ್ರು. ನಮ್ಗೆ ಗೊತ್ತಿಲ್ಲ. ಕನ್ನಡಿಗರ ನೆಚ್ಚಿನ News18 Kannada ಈಗ ವಾಟ್ಸಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಷನ್ ಆನ್ ಮಾಡಿ.